ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಡಿಕೆಶಿ ಹಣ ವಸೂಲಿ ಮಾಡಿ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿದ್ದಾರೆ. ಬಿಬಿಎಂಪಿ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಸುಲಿಗೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಶಿವಕುಮಾರ್ ಬ್ರಾಂಚ್ ಆಫ್ ಇಂಡಿಯಾ ಓಪನ್ ಆಗಿದೆ ಅಂತ ಡಿಕೆಶಿ ವಿರುದ್ಧ ಬಿವೈ ವಿಜಯೇಂದ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ. ಹಣ ವಸೂಲಿ ಮಾಡಿ ಡಿಕೆಶಿ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ. ಕಾಂಗ್ರೆಸ್ನವರು ಇಲ್ಲಿ SBI ಮೇನ್ ಬ್ರಾಂಚ್ ಓಪನ್ ಮಾಡಿಕೊಂಡಿದ್ದಾರೆ. ಶಿವಕುಮಾರ್ ಬ್ಯಾಂಕ್ ಆಫ್ ಇಂಡಿಯಾ, ಶಿವಕುಮಾರ್ ಅವ್ರ ಮೂಲಕ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಹಣ ವಸೂಲಿ ಮಾಡಿಬಿಟ್ಟು ಇವರು ಕಾಂಗ್ರೆಸ್ ಮುಖಂಡರ ಮೂಲಕ ಇವತ್ತು ಹೊರ ರಾಜ್ಯಗಳಿಗೆ ಹಣವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದರಲ್ಲೇನು ಹಿಂದೆ ಮುಂದೆ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಹಣ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಚುನಾವಣೆಗೋಸ್ಕರ ಕಾಂಟ್ರಾಕ್ಟರ್ಸ್ ಮೇಲೆ ಬೇರೆ ಬೇರೆ ಕಡೆಯಿಂದ ಹಣ ವಸೂಲಿ ಮಾಡಿ ಹೊರ ರಾಜ್ಯಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಏನಾರ ಹೇಳಿ, ಮುಖ್ಯಮಂತ್ರಿಗಳು ಏನಾರ ಹೇಳಿ, ಇವತ್ತು ರಾಜ್ಯದಲ್ಲಿ ಲೂಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು, ಲೂಟಿ ಮಾಡುವ ಮೂಲಕ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಗೆಲ್ತಕ್ಕಂಥ ಒಂದು ಹುನ್ನಾರ ನಡೆದಿದೆ. ಇದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿರುವಂತದ್ದು ಐಟಿ ರೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಹಾದಿಯನ್ನು ಹಿಡಿದಿದೆ. ಅದರಲ್ಲೂ ಪ್ರಮುಖವಾಗಿ ಬಿವೈ ವಿಜಯೇಂದ್ರ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಣ ವಸೂಲಿ ಮಾಡಿ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿದ್ದಾರೆ ಅಂತ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆಯಾ ಬಿಜೆಪಿ ಪಾಲಿಗೆ ಅಂತ ಇರೇಡ್. ಪ್ರತಿಮಾ, ನಿಶ್ಚಿತವಾಗಿಯೂ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ 40% ಆರೋಪವನ್ನು ಹೊರಿಸಿತ್ತು ಕಾಂಗ್ರೆಸ್. ಈಗ ಅದೇ ತಿರುಗುಮಾಣವಾದಂತೆ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಗೆ ಚುನಾವಣೆಯ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಳಿ ಸಿಕ್ಕಂಥ ಹಣ, ಇದೆಲ್ಲವೂ ಕೂಡ ಒಂದು ರೀತಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಮತ್ತು ಅವರು ಮಾಡಿದಂಥ ಆರೋಪಗಳಿಗೆ ಸಾಕ್ಷೀಕರಿಸುವಂಥ ರೀತಿಯಲ್ಲಿ ಘಟನೆಗಳು ಕೂಡ ನಡೆದವು. ಈಗ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ಐಟಿ ರೇಡ್ ವೇಳೆ 40 ಕೋಟಿ, ನಿನ್ನೆ ಒಬ್ಬ ಬಿಲ್ಡರ್ ಮನೆಯಲ್ಲಿ ಸಿಕ್ಕಿರುವಂಥ ಸುಮಾರು 50 ಕೋಟಿ ಹಣ, ಇದೆಲ್ಲವೂ ಕೂಡ ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂಥ ಹಣ ಎನ್ನುವಂಥದ್ದನ್ನು ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ಇವತ್ತು BS ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಮಾತನಾಡಿದರು. ಅದಾದ ಬಳಿಕ ಶಾಸಕರಾಗಿರುವಂಥ BY ವಿಜಯೇಂದ್ರ ಕೂಡ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಕಮಿಷನ್ ಆರೋಪವನ್ನು ಹೊತ್ತಿರುವಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಈಗ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದೆ. ಇವತ್ತು ಇಡೀ ಬಿಜೆಪಿಯ 39 ಸಂಘಟನಾತ್ಮಕ ಜಿಲ್ಲೆಗಳು ಸೇರಿದಂತೆ ನಾಳೆ ಬೆಂಗಳೂರಿನಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ರಾಜ್ಯ ಬಿಜೆಪಿ ಘಟಕ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವು ಹೇಳಿದಂತೆ ಪ್ರತಿಮಾ, ಬಿಜೆಪಿಗೆ ಇದು ಸಿಕ್ಕಂಥ ಬಹಳ ದೊಡ್ಡ ಅಸ್ತ್ರ ಅಂತ ಅನಿಸುತ್ತೆ. ಇದನ್ನು ತನಿಖೆ ವೇಳೆ ಯಾರಿಗೆ ಹಣ ಸೇರಿದ್ದು, ಯಾವ ಮೂಲಗಳಿಂದ ಅನ್ನುವಂಥದ್ದು ಗೊತ್ತಾಗತ್ತೆ. ಆದರೆ ಯಾವ ಸರ್ಕಾರ ಅಧಿಕಾರದಲ್ಲಿರ್ತವೆ ಆ ಸಂದರ್ಭದಲ್ಲಿ ಆ ಒಂದು ಜವಾಬ್ದಾರಿ ಅಥವಾ ಅದಕ್ಕೆ ಉತ್ತರವನ್ನು ಕೊಡುವಂಥ ನೈತಿಕ ಹೊಣೆಗಾರಿಕೆ ಆ ಸರ್ಕಾರದ ಮೇಲಿರ್ತವೆ. ಈಗ BJP ಸರ್ಕಾರದ ಮೇಲೆ 40% ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಬೊಮ್ಮಾಯಿ ಅವರ ಮೇಲೆ BJP ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಲಾಗ್ತಾ ಇತ್ತು. ಸಹಜ, ಯಾಕೆ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದ್ದಾಗ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕಾದಂಥ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಈಗ ಐಟಿ ರೇಡ್ ವೇಳೆ ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ ಸಿಕ್ಕಿರುವಂಥದ್ದು, ಬಿಲ್ಡರ್ಗಳ ಮನೆಯಲ್ಲಿ ಸಿಕ್ಕಿರುವಂಥ ಹಣ ಇರಬಹುದು, ಅಂಬಿಕಾಪತಿಯವರ ನಿವಾಸದಲ್ಲಿ ಸಿಕ್ಕಂಥ ಹಣ ಇರಬಹುದು, ಅವರ ಆಪ್ತರ ಮನೆಯಲ್ಲಿ ಸಿಕ್ಕಿರುವಂಥ ಹಣ ಇರಬಹುದು, ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕಡೆ ಬೆರಳನ್ನು ಮಾಡಿ ತೋರಿಸ್ತಾ ಇದ್ದಾವೆ. ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರು ಇರಬಹುದು, BY ವಿಜಯೇಂದ್ರ ಇರಬಹುದು, ಯಡಿಯೂರಪ್ಪ ಇರಬಹುದು, CT ರವಿ, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್, ಎಲ್ಲರೂ ಕೂಡ ಮೇಲಿನ ಮೇಲೆ ಈ ಸರ್ಕಾರದ ಮೇಲೆಯೇ ನೇರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ, ಕಳೆದ ಒಂದು 15-20 ದಿನಗಳ ಹಿಂದೆ ಕಾಂಟ್ರಾಕ್ಟರ್ಗಳು ತಮಗೆ ಹಣವನ್ನು ಬಿಡುಗಡೆ ಮಾಡಿ ತಮಗೆ ಸಾಕಷ್ಟು ಅನಾನುಕೂಲತೆ ಆಗಿದೆ ಹೇಳುವಂಥ ಒಂದು ಮನವಿಯನ್ನು ಮಾಡಿದರು, ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು. ಆ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಆದರೆ ಯಾವಾಗ ಚುನಾವಣೆ ಹತ್ತಿರ ಬಂತು ಆ ಸಂದರ್ಭದಲ್ಲಿ ಹಣ ಬಿಡುಗಡೆ ಆಗಿದ್ದು ಕಾಕತಾಳೆಯೋ ಏನೋ ಗೊತ್ತಿಲ್ಲ. ಆದರೆ BJPಗರಿಗೆ ಮತ್ತು JDSನವರಿಗೆ ಇದನ್ನು ಆರೋಪ ಮಾಡೋದಕ್ಕೆ ಒಳ್ಳೆಯ ವಿಚಾರ ಸಿಕ್ಕಿದಂತಾಗಿದೆ. ಯಾಕೆಂದರೆ ಈಗಾಗಲೇ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು ಅಶೋಕ್, ಮಧ್ಯಪ್ರದೇಶ ಇರಬಹುದು, ಛತ್ತೀಸ್ಗಢ ಇರಬಹುದು, ಅದೇ ರೀತಿ ಆಂಧ್ರಪ್ರದೇಶ ಇರಬಹುದು, ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಣವನ್ನು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಮತ್ತು
ಆಂಧ್ರಪ್ರದೇಶಕ್ಕೆ ಹೋಗಬೇಕಾಗಿದ್ದಂಥ ಹಣ ಮಾತ್ರ ಸಿಕ್ಕಿದೆ, ಉಳಿದೆಲ್ಲವೂ ಕಡೆ ಹೋದಂಥ ಹಣ ಈಗಾಗಲೇ ಅಲ್ಲಿ ಹೋಗಿ ತಲುಪಿದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಸಿ ಟಿ ರವಿ ಹೇಳ್ತಾ ಇದ್ರು ಆ ಡಿ ಕೆ ಶಿವಕುಮಾರ್ ಅವರು 2,000 ಕೋಟಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಅದರ ಅರ್ಧ ಹಣ 1,000 ಕೋಟಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಹೈಕಮಾಂಡ್ ಬಳಿ ಹೇಳುವಂಥ ಮಾತುಗಳನ್ನು ರಾಜಕೀಯ ಆರೋಪವನ್ನು ಮಾಡ್ತಾ ಇದ್ರು. ಈಗ ಬಿ ಜೆ ಪಿಗೆ ಇರಬಹುದು ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ನವರು ಇರಬಹುದು, ಮಾಡ್ತಿರುವಂಥ ಆರೋಪ ಸಹಜವಾಗಿ ಇದು ರಾಜಕೀಯ ಆರೋಪ. ಆದರೆ ಇದರ ಸತ್ಯಾಸತ್ಯತೆ ಬರಬೇಕಾದ್ರೆ, ಯಾಕೆಂದರೆ ಸಿಕ್ಕಿರುವ ಹಣ ಎಲ್ಲಿಂದ ಹೇಳುವಂಥದ್ದು ಗೊತ್ತಾಗಬೇಕಾಗಿದೆ. ಈಗ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಅಥವಾ ಜೆ ಡಿ ಎಸ್ ಆರೋಪ ಮಾಡ್ತಾ ಇದೆ ಅನ್ನುವಂಥದ್ದು ಸೆಕೆಂಡರಿ. ಆದರೆ ಇಷ್ಟೊಂದು ಮೊತ್ತದ ಹಣ ಅದು ಯಾವ ಮೂಲದಿಂದಲೇ ಬಂದಿದ್ರು ಕೂಡ ಅಷ್ಟು ಹಣವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ಲ, ಹೀಗಾಗಿ ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದ್ದಾವೆ. ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡುಗಡೆ ಆದಂಥ ಸಂದರ್ಭ ಮತ್ತು ಐ ಟಿ ದಾಳಿಯನ್ನು ಮಾಡಿ ವಶಪಡಿಸಿಕೊಂಡಂಥ ರೀತಿ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಬಿ ಜೆ ಪಿಗರು ಜೆ ಡಿ ಎಸ್ ಅವರು ಮಾಡ್ತಿರುವ ಆರೋಪಕ್ಕೆ ಒಂದಿಷ್ಟು ಸಾಕ್ಷೀಕರಿಸುವ ರೀತಿಯಲ್ಲಿ ಪ್ರಕರಣಗಳು ಮುಂದಕ್ಕೆ ಹೋಗ್ತಾ ಇದ್ದಾವೆ. ಹೀಗಾಗಿ ಇದನ್ನ ಲೋಕಸಭಾ ಚುನಾವಣೆಯವರೆಗೂ ಕೂಡ ಸಾಕಷ್ಟು ಗಂಭೀರವಾದ ವಿಚಾರವಾಗಿ ಪರಿಗಣಿಸಿ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ಬಿಜೆಪಿ ನಿನ್ನೆ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ. ಬಹುಶಃ ಇದು ಬಹಳಷ್ಟು ಮತ್ತು ಉಗ್ರವಾದ ಸ್ವರೂಪವನ್ನು ಪಡ್ಕೊಳ್ಬಹುದು, ಯಾಕೆಂದ್ರೆ 40% ಆರೋಪವನ್ನು ಹೊತ್ತ ಬಿಜೆಪಿಗೆ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಕಮಿಷನ್ ಆರೋಪವನ್ನು ಹೊತ್ತಿರುವಂಥದ್ದು ಮತ್ತು ಈಗ ಸಿಕ್ಕಿರುವಂಥ ಹಣ ಎಲ್ಲದಕ್ಕೂ ಕೂಡ ಸರ್ಕಾರ ಮತ್ತು ಇದನ್ನು ಯಾವ ರೂಪದಲ್ಲಿ ತನಿಖೆಯನ್ನು ಮಾಡ್ತಾರೆ, ಇ ಡಿ ಅಥವಾ ಐ ಟಿಗೆ ಈ ಒಂದು ಪ್ರಕರಣವನ್ನು ತನಿಖೆಗೆ ಕೊಟ್ಟರೆ ಬಹುಶಃ ಈ ಒಂದು ಆರೋಪಕ್ಕೆ ಸದೃಢವಾದ ಗಟ್ಟಿಯಾದ ಅಂಶಗಳು ಸಿಗಬಹುದು ಅಂತ ಅನಿಸುತ್ತೆ. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.